ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಒಂದು ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ನಾನು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲಿ ರಾಯರ ಭಕ್ತರು ಈಗೂ ಕೂಡ ಇರ್ತಾರ ಅಂತ ಹೇಳಿ ಒಂದು ಟೈಟಲ್ನ ಕೊಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ತುಂಬ ಜನ ವಿಡಿಯೋ ಕೆಳಗಡೆ ತುಂಬ ಕಮೆಂಟನ್ನು ಮಾಡಿದ್ದೀರಾ, ಅಕ್ಕ ಏನಾಯಿತು, ಯಾಕೆ ಬೇಜಾರಾಗಿದ್ದೀರಾ, ನಮ್ಮಿಂದ ಏನಾದರೂ ಬೇಜಾರಾಯ್ತಾ ಅಕ್ಕ, ಸಾರಿ ಅಕ್ಕ ಅಂತೆಲ್ಲ ಕೇಳಿದ್ದೀರಾ. ಅದು ನಿಮ್ಮೆಲ್ಲರ ಒಂದು ಪ್ರೀತಿ ಮತ್ತು ನನ್ನನ್ನು ಅರ್ಥ ಮಾಡಿಕೊಂಡಿರುವ ನೀವೆಲ್ಲರೂ ಕೂಡ, ನಿಮಗೆ ಗೊತ್ತಿರುತ್ತೆ ನನ್ನ ಮನಸ್ಸು ಏನು ಅಂತ ಹೇಳಿ. ಅದರಲ್ಲೂ ಸನ್ನಿಧಿ ಬಳಗ ಗ್ರೂಪಲ್ಲಂತೂ ನಿನ್ನೆ ಎಲ್ಲ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ರಿ. ನೀವು ಬೇಜಾರು ಮಾಡ್ಕೊಂಡ್ರೆ ಅಕ್ಕ ನಮಗೆ ಇರೋದಿಕ್ಕೆ ಆಗಲ್ಲ, ನಮಗೂ ತುಂಬ ಬೇಜಾರಾಗುತ್ತೆ. ನಮ್ಗಳಿಂದೇನಾದರೂ ಬೇಜಾರಾಗಿದ್ದರೆ ಕ್ಷಮೆ ಕೇಳ್ತೀವಕ್ಕ, ಏನು ಹೇಳಿ ಅಕ್ಕ ಅಂತ ಕೂಡ ನನ್ನನ್ನು ತುಂಬ ಮೆಸೇಜ್ ಮೂಲಕ ಅವರು ನನ್ನನ್ನು ನೆನೆ ಕೇಳಿದ್ರು. ನಾನು ಅವ್ರ ಹತ್ರ ಅವ್ರಿಗೆ ಒಂದೇ ಉತ್ತರ ಕೊಟ್ಟೆ, ಇಲ್ಲಿ ಏನು ನಾನು ಹೇಳಲ್ಲ, ನನಗೇನಾಗಿದೆ, ನನ್ನ ಮನಸ್ಸಿಗೆ ಏನು ಬೇಜಾರಾಯಿತು, ಬೇಜಾರ ಆಯಿತು ಅಂತ ಅನ್ಕೊಳ್ಳೋಲ್ಲ, ಬೇಜಾರಂತಲೂ ಕೂಡ ಅನ್ಕೊಳ್ಳೋಲ್ಲ ಸ್ನೇಹಿತರೆ. ಆದರೆ ಒಂದು ನನ್ನ ಮುಂದೆ ಒಂದು ಕ್ವಶ್ಚನ್ ಮಾರ್ಕ್ ಬರ್ತಾ ಇದ್ದಿದ್ದು, ರಾಯರು ರಾಯರ ಭಕ್ತರು ಅಂತ ಅಂದ್ಕೊಂಡು ಈ ರೀತಿಯೂ ಕೂಡ ಇರ್ತಾರಾ ಅನ್ನುವಂಥದ್ದು ನನ್ನ ಮುಂದೆ ಒಂದು ಕ್ವಶ್ಚನ್ ಮಾರ್ಕ್ ಆಗಿ ಬರ್ತಾ ಇತ್ತು. ಅದು ಏನು ಅಂತ ಹೇಳಿ ವಿಡಿಯೋ ಮೂಲಕನೇ ನಿಮಗೆ ತಿಳಿಸ್ತೀನಿ ಅಂತ ಕೂಡ ಅವ್ರಿಗೂ ಕೂಡ ನಾನು ಹೇಳಿದೆ ಸ್ನೇಹಿತರೆ. ಪರಿಶುದ್ಧವಾದ ಆತ್ಮದೊಂದಿಗೆ ನಿಮಗೆ ಯಾವುದೇ ಸ್ತೋತ್ರ, ಮಂತ್ರ, ಅನುಷ್ಠಾನಗಳು ಹೀಗೆ ಯಾವುದು ಕೂಡ ನಮಗೆ ಮಾಡೋದಕ್ಕೆ ಆಗ್ತಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮಲ್ಲಿ ರಾಯರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು, ನಮ್ಮ ಒಂದು ಅಂತರಾತ್ಮದಲ್ಲಿ ಗುರು ರಾಯರ ಪ್ರತಿಷ್ಠಾಪನೆ ಮಾಡಿಕೊಂಡು ನಿಷ್ಕಲ್ಮಶವಾಗಿ ಅವ್ರನ್ನ ಆರಾಧಿಸುತ್ತಾ ಒಂದಿಷ್ಟು ದಾನ ಧರ್ಮ ಪರೋಪಕಾರದ ನಡುವೆ ನಾವು ಮುಂದೆ ಹೋಗ್ತಾ ಇದ್ರೆ ರಾಯರು ನಮ್ಮ ಜೊತೆ ಇರ್ತಾರೆ. ಹಾಗೆ ಅಸತ್ಯ ನೋಡಿದ್ರು ಕೂಡ ರಾಯರು ನಮಗೆ ಯಾವ ರೀತಿ ಅನುಗ್ರಹಿಸ್ತಾರೆ ಅಂತ ಹೇಳಿದ್ರೆ ಅದು ಅವರೇ ಅನುಭವಿಸ್ತಾರೆ ಅದನ್ನು. ಆ ರೀತಿ ರಾಯರು ನಮಗೂ ಅಂಥವ್ರಿಗೆ ಪಾಠನ ಕಲಿಸ್ತಾರೆ. ಕಲಿಯುಗ ಇಲ್ಲಿ ನಾವು ಮಾಡಿದ್ದನ್ನು ನಾವೇ ಅನುಭವಿಸುವಂತಹ ಕಾಲ ಇದು. ಹಿಂದೆ ಹೇಳ್ತಿದ್ರು ಅಪ್ಪ ಮಾಡಿದ್ರೆ ಮಕ್ಕಳನ್ನು ಬಗ್ಸ್ತಾರೆ, ತಾತ ಮಾಡಿದ್ರೆ ಮಕ್ಕಳು ಮೊಮ್ಮಕ್ಕಳು ಕೂಡ ಅನುಭವಿಸ್ತಾರೆ ಅಂತ ಕೂಡ ಹೇಳ್ತಿದ್ರು. ಆದರೆ ಇದು ಇಲ್ಲಿ ನಾವು ಏನು ಮಾಡ್ತೀವೋ ನಮಗೆ ರಿಪ್ಲೈ ಆಗಿ ನಾವೇ ಅದನ್ನು ಅನುಭವಿಸಿ ತೀರಿಸಿ ನಾವು ಈ ದೇಹನ ತ್ಯಜಿಸಿ ಹೋಗಬೇಕಾಗುತ್ತೆ. ಆ ರೀತಿ ಇರೋದ್ರಿಂದ ಇಲ್ಲಿ ನಾನು ಅನ್ನೋದಕ್ಕಿಂತಲೂ ಕೂಡ, ನಾನು ಶ್ರೀಮಂತ, ನಾನು ಬಡವ ಅನ್ನೋದಕ್ಕಿಂತಲೂ ಕೂಡ ನಿಮ್ಮ ಆತ್ಮ ಹೇಗಿದೆ ಅನ್ನೋದೇ ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ತುಂಬ ಮಾತಾಡೋದು ಬೇಡ, ಏನು ಅಂತ ಹೇಳ್ತೀನಿ. ಹೀಗೆ ಸ್ವಲ್ಪ ದಿನಗಳ ಹಿಂದೆ ಹೊರದೇಶದಲ್ಲಿರುವಂತಹ ಒಬ್ಬ ಹೆಣ್ಮಗಳು, ಆಕೆ ಹೆಸರು ಕೂಡ ನಾನು ತಗೊಳ್ತಿಲ್ಲ ಆಯಿತಾ, ಹೊರದೇಶದಿಂದ ನನಗೆ ಒಮ್ಮೆ ಕಾಲ್ ಬರುತ್ತೆ ಸಂಜೆ ಟೈಮಲ್ಲಿ, ಅದೆಷ್ಟು ಖುಷಿಯಿಂದ ಮಾತಾಡಿದ್ಲು ಆಕೆ ಅಂತ ಹೇಳಿದ್ರೆ, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ನಿಂದಲೇ ನನ್ನ ಬದುಕು ಬದಲಾವಣೆ ಆಗಿದೆ, ನಾನು ತಂದೆನ ಕಳ್ಕೊಂಡಿದ್ದೆ, ಆ ಸಂದರ್ಭದಲ್ಲಿ ನನಗೆ ರಾಯರು ಸಿಕ್ಕಿದ್ರು, ನನ್ನ ತಂದೆಯ ಒಂದು ಅಪ್ಪ ಅಂತ ನಾನು ರಾಯರನ್ನೇ ನಾನು ಕರಿತೀನಿ, ಆ ಸಂದರ್ಭದಲ್ಲಿ ನನಗೆ ರಾಯರು ಸಿಕ್ಕಿದ್ರು. ಅದರಲ್ಲೂ ನೀವು ಹೇಳಿಕೊಟ್ಟಂತಹ ಏಳು ಗುರುವಾರದ ವೃತ್ತ
ಒಂಬತ್ತು ದಿನದ ಮುಡುಪು ಸೇವೆ ಇದನ್ನೆಲ್ಲ ಮಾಡಿ ಅದ್ಭುತವಾದ ಬದಲಾವಣೆ ಒಂದೊಂದು ವಾರದಲ್ಲೂ ನಾನು ಅನುಭವಿಸ್ತಾ ಬಂದೆ ಸನ್ನಿಧಿಯವರೇ ಅಂತ ಹೇಳಿದ್ರು. ಅದೆಷ್ಟು ಖುಷಿಯಿಂದ ಹೇಳ್ಕೊಂಡ್ರು ಅಂದ್ರೆ ಆಕೆ ಬಂದು ವಾಟ್ಸಪ್ ಕಾಲ್ ಮಾಡಿದ್ರು ನನಗೆ. ನಾನು ರೆಗ್ಯುಲರ್ ಕಾಲ್ ಮಾಡಿರಲಿಲ್ಲ, ರೆಗ್ಯುಲರ್ ಕಾಲ್ ಮಾಡಿದರೆ ನಾನು ರೆಕಾರ್ಡ್ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ ನನ್ನ ಮೊಬೈಲಲ್ಲಿ. ಆದರೆ ಆಕೆ ವಾಟ್ಸಪ್ಪಲ್ಲಿ ವಾಯ್ಸ್ ಕಾಲನ್ನು ಮಾಡಿದ್ರು. ನಾನು ಯಾವುದೇ ರೆಕಾರ್ಡ್ ಕೂಡ ನಾನು ಮಾಡಲಿಲ್ಲ. ಅವರ ಮನದಾಳದ ಮಾತನ್ನು ಅದೆಷ್ಟು ಖುಷಿಯಿಂದ ಹೇಳ್ಕೊಂಡ್ರು. ನಿಮ್ಮಿಂದನೇ ಎಲ್ಲ, ನಿಮ್ಮ ಚಾನಲಿಂದನೇ ನಾನಿವತ್ತು ರಾಯರ ಅನುಗ್ರಹ ಪಡ್ಕೊಂಡಿದ್ದೀವಿ. ಒಂದೊಂದು ಗುರುವಾರದಲ್ಲೂ ಕೂಡ, ಒಂದೊಂದು ವಾರದಲ್ಲೂ ಕೂಡ ನನಗೆ ಅತಿ ಅದ್ಭುತ ಮಹಿಮೆನ ರಾಯರು ಮಾಡ್ತಾ ಬಂದರು ಅಂತ ಕೂಡ ನನ್ನ ಜೊತೆ ಹೇಳಿಕೊಂಡ್ರು. ಆಯಿತಾ, ಇಷ್ಟೆಲ್ಲ ಹೇಳಿದ್ರು. ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ಲೇ ನನಗೆ ಎಲ್ಲ ಕೂಡ ಆಯಿತು. ನನಗೆ ಪ್ರತಿನಿತ್ಯ ನಿಮ್ಮ ವಿಡಿಯೋ ನೋಡಿಲ್ಲ ಅಂದರೆ ನನಗೆ ಇರೋದಕ್ಕೆ ಆಗಲ್ಲ. ಇಷ್ಟೆಲ್ಲ ಹೇಳಿಕೊಂಡ್ರು ಆಕೆ ಹೆಣ್ಮಗಳು. ಜೊತೆಗೆ ಸ್ನೇಹಿತರೆ, ಆಕೆ ಒಂದು ಮಾತು ಹೇಳಿದ್ರು, ನೀವು ನಂಬ್ತಿರೋ ಇಲ್ವೋ ಸನ್ನಿಧಿ ಅಕ್ಕ, ನಿಮ್ಮ ಹೆಸರಿಗೆ ನಾನು ದೇವತೆ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಆಕೆ. ಇಷ್ಟೊಂದು ಪ್ರೀತಿಸೋರು ಇದ್ದೀರಾ ನೀವು, ನನ್ನದು ಏನಿಲ್ಲ ಅಮ್ಮ, ಎಲ್ಲ ರಾಯರ ಅನುಗ್ರಹದಿಂದನೇ, ರಾಯರ ಇಚ್ಛೆಯಿಂದನೇ ರಾಯರ ಮಕ್ಕಳನ್ನ ಒಂದು ಕಡೆ ಸೇರಿಸ್ತಾರಮ್ಮ. ನಾನಾಗಲಿ ನೀವಾಗಲಿ ಇಲ್ಲಿ ನೆಪ ಮಾತ್ರ ಅಷ್ಟೇ ಅಮ್ಮ ಅಂತ ಕೂಡ ನಾನು ಆ ಸಂದರ್ಭದಲ್ಲೂ ಕೂಡ ಆಕೆಗೆ ಹೇಳಿದೆ ನಾನು. ಇಲ್ಲ ಅಕ್ಕ, ನನ್ನ ಬಾಳಿಗೆ ನೀವು ದೇವತೆಯಾಗಿ ಬಂದ್ರಿ, ಹಾಗೆ ಹೀಗೆ ಅಂತ ತುಂಬ ಹೊಗಳಿದ್ರು ಆಕೆ, ಹತ್ಕೊಂಡು ಕೂಡ ಮಾತಾಡಿದ್ರು. ಅನ್ನೊಂದ ದಿನಗಳನ್ನ ಆಕೆ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು. ಇಷ್ಟನ್ನೆಲ್ಲ ಶೇರ್ ಮಾಡಿಕೊಂಡ್ರು. ಆಯಿತು, ನಾನು ಕೂಡ ಕೆಲವು ನಂದು ಸ್ಟೋರೇಜ್ ಜಾಸ್ತಿ ಆಗಿ ಮೊಬೈಲಲ್ಲಿ ಡಾಟಾ ಕ್ಲಿಯರ್ ಆಗಿ ಕೆಲವು ನಂಬರೆಲ್ಲ ಹೋಯಿತು, ಕೆಲವು ನಂಬರ್ ಸೇವಲ್ಲೇ ಇದೆ, ಕೆಲವು ಗೂಗಲ್ ಸೇವ್ ಆಗಿರೋವೆಲ್ಲ ಇತ್ತು, ಮೊಬೈಲಲ್ಲಿ ಸೇವ್ ಆಗಿರುವಂಥ ನಂಬರ್ಸ್ ಎಲ್ಲ ಡಿಲೀಟ್ ಆಗೋಗಿತ್ತು. ಮತ್ತು ಆಕೆ ಈಗ ಸ್ವಲ್ಪ ದಿನದ ಈಗ ಇತ್ತೀಚೆ ಅಂದರೆ ನಿನ್ನೆ ಮೊನ್ನೆ ಅಂತ ಅಂದ್ಕೊಳ್ಳಿ, ಮತ್ತೊಂದು ಚಾನಲಲ್ಲಿ ಆಕೆ ಹೇಳ್ಕೊಂಡಿದ್ದಾರೆ. ಆಯಿತಾ, ಅಲ್ಲಿ ಹೇಳ್ಕೊಂಡಿರೋದಕ್ಕೆ ನನಗೆ ಖಂಡಿತ ಬೇಜಾರಂತೂ ಒಂದು ಎಳ್ಳು ಮನೆಯೂ ಕೂಡ ಬೇಜಾರಂತೂ ಇಲ್ಲ, ರಾಯರ ಪಾದದ ಆಣೆಗೂ ಕೂಡ. ಆದರೆ ನನ್ನ ಜೊತೆ ಹೇಳಿದ್ದೇ ಒಂದು ರೀತಿ, ಈ ರೀತಿ ಎಲ್ಲ ಹೇಳಿ ಈಗ ಆ ಚಾನಲಲ್ಲಿ ನಿಮ್ಮಿಂದನೇ ನಾನು ಈಗಾಯಿತು ಹಾಗಾಯಿತು, ನಿಮ್ಮ ಚಾನಲ್ ನೋಡಿದ್ಮೇಲೆ ನನ್ನ ಬದುಕು ಹಿಂಗಾಯಿತು ಅಂತ ಆಕೆ ಹೇಳ್ಕೊಂಡಿರುವಂತಹ ಒಂದು ಆಡಿಯೋನ ನಾನು ಕೇಳಿದೆ. ನನಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು, ತುಂಬ ಆಶ್ಚರ್ಯ ಆಯಿತು. ಸುಳ್ಳು ಹೇಳ್ತಾರ ಈ ವಿಷಯದಲ್ಲೂ ಕೂಡ, ರಾಯರ ಭಕ್ತಿ ಅಂತ ಹೇಳ್ಕೊಳ್ತೀರಿ, ರಾಯರ ಭಕ್ತಿ ಅಂತ ಹೇಳಿಕೊಂಡು ಬಾಯಲ್ಲಿ ಎಷ್ಟು ಸುಳ್ಳು ಬರುತ್ತಾ? ಯಾಕೆ ನಿಮ್ಮ ಬದುಕಿನಲ್ಲಿ ಆಗಿರುವಂಥದ್ದನ್ನು ನೀವು ನೇರವಾಗಿ ಹೇಳ್ಕೋಬಹುದು, ಅದರಲ್ಲಿ ತಪ್ಪಿಲ್ಲ, ನಾನು ತಪ್ಪು ಅಂತ ಹೇಳಲ್ಲ. ನನ್ನ ಹತ್ರ ಒಂದು ಹೇಳ್ತೀರ, ಮತ್ತೊಬ್ಬರ ಹತ್ರ ಒಂದು ಹೇಳ್ತಾ ಇದ್ದೀರಲ್ಲ, ಅದೇ ನನಗೆ ತುಂಬ ಬೇಜಾರು ಕೊಡ್ತು. ನನಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಕಡು ಬಡವರಾದರೂ ಕೂಡ, ನೀವು ಹೊರ ದೇಶದಲ್ಲಿದ್ದರೂ ಕೂಡ, ಪರೋಪಕಾರ ಮನೋಭಾವನೆ ನಿಮ್ಮಲ್ಲಿ ಒಂದು ರೂಪಾಯಿ ಸಹಾಯ ಮಾಡುವಂಥ ಶಕ್ತಿ ನಿಮ್ಮಲ್ಲಿರಲ್ಲ. ಆಯಿತಾ, ಹೇಳೋದಕ್ಕೆ ಹೊರ ದೇಶ, ಹೇಳೋದಕ್ಕೆ ನಾನು ತುಂಬ ರಾಯರ ಭಕ್ತಿ ಅಂತ ಹೇಳ್ಕೊಳ್ತೀರಾ, ನಾನು ತುಂಬ ಅದ್ಭುತವಾಗಿ ರಾಯನ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಳ್ತೀರಾ, ನೊಂದವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಿಂದ ಒಂದು ರೂಪಾಯಿ ಸಹಾಯ ಮಾಡೋಕ್ಕೆ ನಿಮಗೆ ರಾಯರು ಶಕ್ತಿ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ. ಹಿಂಗಿರುವಾಗ ಸುಳ್ಳನ್ನ ಯಾಕೆ ಹೇಳ್ತೀರಾ? ಆಯಿತು, ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ ಮೂಲಕ ಏಳು ಗುರುವಾರ ವ್ರತ ಮಾಡಿದೆ, ಈ ಥರ ಆಯಿತು ಅಂತ ನೀವೇನಾದರೂ ಅಲ್ಲಿ ಹೇಳಿದರೆ ನಿಜವಾಗ್ಲೂ ಕೂಡ ನಾನೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ನನ್ನ ಚಾನಲಲ್ಲಿ ನೀವು ಮಹಿಮೆ ಹೇಳ್ಕೋಬೇಕು ಅಂತ ಖಂಡಿತ ನಾನು ಯಾವತ್ತೂ ಯಾರಿಗೂ ಕೂಡ ಬಲವಂತನೂ ಮಾಡಲ್ಲ, ಬಲವಂತವಾಗಿ ನೀವು ಹೇಳಿ ಅಂತಲೂ ಕೂಡ ಹೇಳ್ಕೊಳ್ಳಲ್ಲ. ನಾ ಹೇಳ್ಕೊಟ್ಟಂಥ ಒಂದು ಪುಟ್ಟದಾದ ಅನುಷ್ಠಾನಗಳಿಂದ ಅವ್ರ ಬದುಕಿನಲ್ಲಿ ಬದಲಾವಣೆ ಆಗಿ ಅಕ್ಕ ನಿಮ್ಮ ಹತ್ರನೇ ಹೇಳಬೇಕು, ನೀವೇ ಅದನ್ನು ಹೇಳಬೇಕು ಅನ್ನೋರು ಕೂಡ ನನ್ನ ಜೊತೆ ಇದ್ದಾರೆ. ಹೀಗಿರುವಾಗ ನನ್ನ ಜೊತೆ ಹೇಳಿದ ಮಾತು ಈ ರೀತಿ ಇದೆ, ಈಗ ನೀವು ಅಲ್ಲಿ ಚೇಂಜ್ ಮಾಡಿಕೊಂಡು ಹೇಳಿದ್ದೀರಾ, ಇದು ಯಾವುದು ಸರಿ? ರಾಯರ ಸಮ್ಮುಖದಲ್ಲಿ ಅಸತ್ಯ ನೋಡಿದ್ರೆ ಬೇರೆನೇ ಅದು ಅನುಭವಿಸ್ತೀವಿ ನಾವೆಲ್ಲರೂ ಕೂಡ. ಆಯಿತಾ, ಸೂರ್ಯಚಂದ್ರರಷ್ಟೇ ರಾಯರಿದ್ದಾರೆ ಅಂತ ನಾವು ಎಷ್ಟು ಪರಮವಾಗಿ ಅಚಲವಾಗಿ ನಂಬಿಕೊಂಡಿದ್ದೀವೋ, ಹಾಗೆ ಸತ್ಯ ಧರ್ಮರ ತಾಯಚ ಅಂತ ಹೇಗೆ ಹೇಳ್ತೀವೋ, ಹಾಗೆ ಭಕ್ತರು ಯಾರೇ ಆಗಿರಲಿ,
ಶ್ರೀಮಂತ್ರಿ ಆಗಿರಲಿ, ಕಡು ಬಡವನೇ ಆಗಿರಲಿ, ನಿಮ್ಮಲ್ಲಿ ಪರಿಶುದ್ಧವಾದ ಆತ್ಮ ಇದ್ದು ರಾಯರೇ ಅಂತ ಕರೆದ್ರೆ ಸಾಕು, ನೀವಿದ್ದಲ್ಲಿಗೆ ಬರ್ತಾರೆ. ಹೀಗಿರುವಾಗ ಸುಳ್ಳನ್ನು ಹೇಳೋದನ್ನ ರಾಯರ ಭಕ್ತರು ಕಡಿಮೆ ಮಾಡಿ. ನನಗೆ ಆಶ್ಚರ್ಯ ಅಂತ ಅನಿಸ್ಬಿಡ್ತು. ಹಾಗೆ ಮುಕ್ಕಾಲು ಗಂಟೆ ನನ್ನ ಜೊತೆ ಮಾತಾಡ್ತಾರೆ, ನೀವು ನಂಬ್ತಿರೋ ಇಲ್ವೋ, ಒಂದು ಗಂಟೆ ಹತ್ತತ್ರ ಅಂದ್ಕೊಳ್ತೀನಿ. ಎಷ್ಟು ಕಥೆನ ಹೇಳ್ತಾರೆ, ಯಾಕೆ ಅಂದರೆ ಸ್ಪಷ್ಟವಾಗಿ ಒಂದೊಂದೇ ಹೇಳ್ತಾರಾಕೆ. ಹೇಳ್ಕೊಂಡು ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ನಿಮ್ಮ ನಂಬರ್ನ ದೇವತೆ ಅಂತ ಸೇವ್ ಮಾಡ್ಕೊಬಿಟ್ಟಿದ್ದೀನಿ, ಹೀಗೆ ಹಾಗೆ ಅಂತ ನನ್ನನ್ನು ಹೊಗಳ್ತಾರೆ. ನೀವು ಹೊಗಳೋದಕ್ಕೂ ನಾನು ಹಿಗ್ಗೋದಿಲ್ಲ, ತೆಗಳಿದ್ರು ಕೂಡ ನಾನು ಕುಗ್ಗೋದಿಲ್ಲ. ನನ್ನ ಮನಸ್ಥಿತಿ, ನನ್ನ ಆತ್ಮ ಸಾಕ್ಷಿಯಾಗಿ ನಾನು ನನ್ನ ಅಂತರಂಗ ಗುರುಗಳು ಅಂತ ನಾನು ಹೇಳ್ತೀನಿ. ನಾನು ಯಾವತ್ತೂ ಕೂಡ ಮತ್ತೊಬ್ಬರನ್ನ ಕಾಪಿ ಮಾಡಬೇಕು, ಅವ್ರ ಥರ ಅನ್ಕೋಬೇಕು, ಇವ್ರ ಥರ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ, ನಾನು ಅಂದ್ಕೊಂಡೇ ಇಲ್ಲ. ಒಂದು ನನ್ನ ಡ್ರೆಸ್ ಸೆನ್ಸೇ ಆಗಲಿ, ನೀವು ನಂಬ್ತಿರೋ ಇಲ್ವೋ, ನಾನು ನನ್ನ ಥರನೇ ಇರೋಕ್ಕೆ ಇಷ್ಟಪಡ್ತೀನಿ. ನಾನು ನಾನಾಗೋ ಆಗಿ ಇರಬೇಕು ಅನ್ನೋದೇ ನನ್ನದೊಂದು. ಅದು ರಾಯರು ಹೇಗೆ ನನ್ನನ್ನು ಕರ್ಕೊಂಡೋಗ್ತಾರೋ, ನನ್ನನ್ನು ಹೇಗೆ ನನ್ನನ್ನು ಒಂದು ಸೂಚನೆ ಮೇರೆಗೆ ನನ್ನನ್ನು ನಡೆಸ್ತಿದ್ದಾರೋ, ಅಷ್ಟೇ ಮಾತ್ರ ನಾನು ಅಲ್ಲಿ ಮಾತ್ರ ತಲೆ ಬಾಗಿ ನನ್ನ ಕರ್ತವ್ಯನ ನಾನು ನಿಷ್ಠೆಯಿಂದ ನಿಭಾಯಿಸಲು ಇಷ್ಟಪಡ್ತೀನಿ ನಾನು. ಆಯಿತಾ? ಆಕೆ ಯಾವುದೋ ಚಾನಲಲ್ಲಿ ರಾಯರ ಮಹಿಮೆ ಹೇಳ್ಕೊಬಿಟ್ರು ಅಂತ ರಾಯರ ಆಣೆಗೂ ಕೂಡ ನನಗೆ ನೋವು ಬೇಜಾರು ಮತ್ತೊಂದು ಏನೂ ಇಲ್ಲ ಸ್ನೇಹಿತರೆ. ಆದರೆ ಡಬಲ್ಗೆ ಮಾಡಬೇಡಿ. ರಾಯರ ಭಕ್ತರು ಅಂದ್ಕೊಳ್ತೀರಾ, ಇಲ್ಲೊಂದು ಹೇಳ್ತೀರಾ, ಅಲ್ಲೊಂದು ಹೇಳ್ತೀರಾ, ಅದನ್ನು ಮಾಡಬೇಡಿ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಇಲ್ಲಿ ಹೆಸರು ಕೂಡ ತಗೊಂಡಿಲ್ಲ, ನೀವೇನಾದರೂ ನೋಡ್ತಾ ಇದ್ರೆ ನಿಮ್ಮ ಮನಸ್ಸಾಕ್ಷಿನ ಒಮ್ಮೆ ಮುಟ್ಕೊಂಡು ನೀವು ಯೋಚನೆ ಮಾಡಿ, ನೀವು ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳಿ. ಅದಕ್ಕೆ ರಾಯರು ನಿಮಗೆ ಪರಿಪೂರ್ಣವಾಗಿ ಯಾವ ರೀತಿ ಅನುಗ್ರಹಿಸ್ಬೇಕು ಅದನ್ನು ರಾಯರೇ ನಿಮಗೆ ಅನುಗ್ರಹಿಸ್ತಾರೆ. ನಾನು ಇದನ್ನು ರಾಯರ ಪಾದಕ್ಕಾಗಿ ಹೇಳಿಬಿಟ್ಟಿದ್ದೀನಿ. ರಾಯರೇ, ಏನು ಗುರುಗಳೇ, ಇದೇನಿದು, ಯಾರನ್ನು ನಂಬೋದು, ಯಾರ ಮಾತನ್ನು ಕೇಳೋದು ನಾವು ಅನ್ನೋ ಅಂತ ಒಂದು ಪ್ರಶ್ನೆನ ನಾನು ನಿನ್ನೆನೇ ರಾಯರ ಪಾದದ ಹತ್ರ ಕೂತು ಮಾತಾಡ್ಕೊಂಡಿದ್ದೀನಿ. ಆಯಿತಾ? ಮೊದಲು ಮತ್ತೊಬ್ಬರಿಗೆ ನಿಮ್ಮ ಕೈಲಾದಂಥ ಒಂದು ಸೇವೆ, ಪರೋಪಕಾರದಿಂದ ರಾಯರಿಗೆ ಹತ್ರ ಆಗಿ. ಹೀಗೆ ನೋಡಿ, ನನ್ನ ಚಾನಲಲ್ಲಿ ನಿನ್ನೆ ಮೊನ್ನೆಯಿಂದ ಒಬ್ಬ ನಿರ್ಗತಿಕ ಹೆಣ್ಮಗಳಿಗೆ ನನ್ನ ಕೈಲಾದಂತಹ, ನಾನು ಅನ್ನೋದಕ್ಕಿಂತ ನಮ್ಮೆಲ್ಲರ ಕೈಲಾದಂತಹ ಒಂದು ಎಳ್ಳು ಮನೆ ಸಹಾಯನ ನಾವು ಮಾಡ್ತಾ ಇದ್ದೀವಿ. ಈ ಕಡೆ ಗಂಡನಿಂದ ಡೈವರ್ಸ್ನ, ಅಂದರೆ ಗಂಡನ ಒಂದು ದುರಾಸೆ ಮೇರೆಗೆ ಆಕೆ ನಮ್ಮ ಮನೆಯಿಂದ ಆಚೆ ಹಾಕ್ತಾರೆ, ಡೈವರ್ಸು ಕೂಡ ಆಗುತ್ತೆ. ಈ ಕಡೆ ಅಂಥ ಸಂದರ್ಭದಲ್ಲಿ ಆ ಹೆಣ್ಮಗಳಿಗೆ ಪುಟ್ಟದಾದ ಎರಡು ಹೆಣ್ಮಕ್ಳಿದ್ದಾರೆ, ಅಂಥ ಸಂದರ್ಭದಲ್ಲಿ ತಾಯಿ ಮನೆ ಆಶ್ರಯ ಆಗಬೇಕು. ಅಲ್ಲೂ ಕೂಡ ಆಕೆನ ಆಸ್ತಿಗೋಸ್ಕರ ನನ್ನ ಮನೆಗೆ ಬಂದಿದ್ದೀರಾ ಅಂತ ಹೇಳಿ ಆಕೆನ ಅಲ್ಲಿಂದ ಒಡೆದು ಬಡಿದು ಮನೆಯಿಂದ ಆಚೆ ಹಾಕಿದ್ದಾರೆ. ಇದು ರಾಯರು ನನಗೆ ಒಂದು ಸೇವೆ ಮುಖಾಂತರ, ಯಾರದೋ ಮುಖಾಂತರ ಒಂದು ಸಹಾಯಕ್ಕೆ ನನ್ನ ಕಡೆಯಿಂದ ಮಾಡಬೇಕು ಅಂತ ಬರುತ್ತೆ. ಬಂದಾದ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಮೀಡಿಯಾ ಮೂಲಕ, ಅಂದರೆ ಚಾನಲ್ ಮೂಲಕ ನಾನು ಹೇಳ್ಕೊಳ್ಳಲ್ಲ ಅಂಥದ್ದನ್ನು. ಮಾಡೋರಿಗೆ ನಾನು ಒಂದು ಮಾತೇ ಹೇಳ್ತೀನಿ, ದಾನ ಮಾಡೋರು ಕ್ಷಣದಲ್ಲಿ ಮರ್ತೋಗ್ಬೇಕಂತೆ, ದಾನ ತಗೊಂಡವರು ಜೀವನ ಪೂರ್ತಿ ನೆನ್ಕೊಂಡಿರ್ಬೇಕಂತೆ. ಹಾಗೆ ಬಲಗೈಲಿ ಮಾಡಿದ್ದು ಎಡಗೈಗೂ ಕೂಡ ಗೊತ್ತಾಗೋದು ಬೇಡ ಅನ್ನುವಂತಹ ಈ ಸಂದರ್ಭದಲ್ಲಿ ನಾವು ಮಾಡುವ ಸೇವೆ ರಾಯರಿಗೆ ತಲುಪಿದ್ರೆ ಸಾಕು, ನಮ್ಮನ್ನು ಅವರು ನೋಡ್ತಾ ಇರ್ತಾರೆ, ಅಷ್ಟು ಸಾಕಲ್ವಾ? ಪರೋಪಕಾರ ಅಂದರೆ ಏನೋ ಒಂದಿಷ್ಟು ಸಹಾಯ ಪಡ್ಕೊಂಡವ್ರಿಗೆ ಅವ್ರದೇ ಕುಟುಂಬ ಇರುತ್ತೆ, ಚಾನಲ್ ಮೂಲಕ ಅವ್ರ ಹೆಸರು ಹೇಳೋದಾಗಲಿ, ಅವ್ರು ನಾವೇನೋ ಮಾಡ್ತಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಕೂಡ ಅವ್ರ ನಂಬರ್ ಕೊಡೋದಾಗಲಿ ಮಾಡಿದಾಗ ಆ ಕುಟುಂಬ ಮುಜುಗರಿಗೆ ಸಿಲುಕುತ್ತೆ. ತುಂಬ ಕೆಲವರು ಮರ್ಯಾದೆ ಪ್ರಶ್ನೆಯೂ ಕೂಡ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಆಕೆ ಒಂದು ಬಸ್ಸಲ್ಲಿ ಹೋಗಿ ಒಂದು ಟಿಕೆಟ್ ತೊಗೊಳೋಕ್ಕೂ ಶಕ್ತಿ ಇಲ್ಲದ ಒಬ್ಬ ಹೆಣ್ಮಗಳಾಗಿರ್ತಾರೆ ಆಕೆ. ನನ್ನ ಗ್ರೂಪಲ್ಲಿ ಇದನ್ನು ಹೇಳ್ಕೊಳ್ತೀನಿ, ನಾವು ಏನೂ ಮಾಡಲ್ಲ, ವರ್ಷಕ್ಕೆ ಒಂದು ಎರಡು ಮೂರು ಈ ಥರ ದಾನ ಧರ್ಮಕ್ಕೆ ಒಂದು ರೂಪಾಯಿನ ಎತ್ತಿಡೋಣ, ಒಂದು ನೂರು ರೂಪಾಯಿನ ಎತ್ತಿಡೋಣ, ರಾಯರು ನಮಗೆ ಅಂಥದ್ದನ್ನು ನೂರು ಪಟ್ಟು ಕೊಡ್ತಾರೆ ಅಂತ ಹೇಳಿದೆ. ಹೇಳಿ ಒಬ್ಬರು ಹೇಳ್ಕೊಂಡ್ರು, ಅವರು ಒಂದು ವಾಟ್ಸಪ್ ಮೆಸೇಜು ಕೂಡ ಹಾಕಿದ್ರು, ನನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಆಕೆ ಅಂದ ತಕ್ಷಣ ಆಕೆಯ ಶಕ್ತಿಯನುಸಾರ ಒಂದು ರಾಯರ ಸೇವೆಗೆ ಕಾಣಿಕೆ ಹಾಕ್ತಾರೆ. ಹಾಕಿ ಬರೀ ಒಂದು ಗಂಟೆಯಲ್ಲಿ ಮೂರರಷ್ಟು ರಾಯರು ಆಕೆಗೆ ಕೊಟ್ಬಿಟ್ಟಿದ್ದಾರೆ. ಆ ತಕ್ಷಣ ಮೆಸೇಜ್ ಹಾಕ್ತಾರೆ, ಅಕ್ಕ ಎಷ್ಟು ಸತ್ಯ ಅಕ್ಕ ನೀವು ಹೇಳಿದ್ದು, ರಾಯರು ನೀವು ಒಂದು ಭಾಗ ಮಾಡಿದ್ರೆ ಮೂರು ಭಾಗ ನಿಮಗೆ ಎಲ್ಲೋ ಒಂದು ಕಡೆ ಕೊಡ್ತಾರೆ ಅಂತ ನೀವು ಹೇಳಿದ್ರಿ, ಅದು ನನ್ನ ಜೀವನದಲ್ಲಿ ಬರೀ ಒಂದು ಗಂಟೆಯಲ್ಲಿ ಆಗೋಯ್ತಕ್ಕ ಅಂತ ಕೂಡ ಒಂದು ಮೆಸೇಜನ್ನು ಹಾಕ್ತಾರೆ. ಆ ಮೆಸೇಜನ್ನು ಇಲ್ಲಿ ನೋಡಿ ನಾನು ಹಾಕ್ತೀನಿ ನೋಡಿ. ಮತ್ತೊಬ್ಬರು ಹೀಗೆ ಹೇಳ್ಕೊಳ್ತಾರೆ, ಅವ್ರಿಗೆ ಪ್ರಮೋಷನೇ ಸಿಕ್ಕಿರಲಿಲ್ಲ,
ನೀವು ಹೇಳಿದ ಮೇಲೆ ನನ್ನ ಕೈಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಎತ್ತಿ ಆ ಅಮೌಂಟನ್ನ ಎತ್ತಿ ಇಟ್ಕೊಳ್ತೀನಿ. ನಿಮಗೂ ಕೂಡ ನಾನು ಕಳಿಸಿಲ್ಲ, ಸ್ವಲ್ಪ ಹೊತ್ತಿಗೆನೆ ನನಗೆ ಪ್ರಮೋಷನ್ ಅಣ್ಣನು ಕೂಡ ಬಂತು ಅಕ್ಕ ಅಂತ ಕೂಡ ಹೇಳಿಕೊಂಡ್ರು. ಹೀಗೆ ಸ್ನೇಹಿತರೆ, ನಾವೆಷ್ಟೇ ದುಡಿತಾ ಇದ್ದೀವಿ, ತುಂಬ ಆಸ್ತಿನ ಕೂಡಿಡ್ತಾ ಇದ್ದೀವಿ, ದುಡ್ಡನ್ನ ಕೂಡಿಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಅದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮಗೆ ಅಂತ ಮಾಡ್ಕೊಳ್ತಾ ಇದ್ದೀವಿ. ನೊಂದವರಿಗಾಗಿ ಯಾರೋ ಒಬ್ಬ ಕಷ್ಟದಲ್ಲಿರೋರಿಗೆ ಒಂದು ರೂಪಾಯಿ ಸಹಾಯ ಮಾಡುವಂತಹ ಒಂದು ಆ ಮನಸ್ಥಿತಿ ನಾವು ರೂಢಿ ಮಾಡಿಕೊಂಡಾಗ ನೀವು ಯಾವುದೇ ವ್ರತ ಮಾಡಬೇಡಿ, ನೀವು ಯಾವುದೇ ಅನುಷ್ಠಾನಗಳನ್ನು ಕೂಡ ಮಾಡಬೇಡಿ. ಅಂತಹ ಒಂದು ನೀವು ಮಾಡುವಂಥ ಆ ಪರೋಪಕಾರಕ್ಕೆ, ನಿರ್ಗತಿಕರಿಗೆ, ನೊಂದವರಿಗೆ ನಾವಿದ್ದೀವಿ ಅಂತ ಹೇಳಿ ಮಾಡುವಂಥ ಸಹಾಯಕ್ಕೆ ರಾಯರು ನಿಮಗೆ ಹತ್ರ ಆಗ್ತಾರೆ. ನಿಮ್ಮ ಕೆಲಸ ಕಾರ್ಯದಲ್ಲಿ 3 ಪಟ್ಟು ಯಶಸ್ಸನ್ನು ನಿಮಗೆ ದಯ ಪಾಲಿಸ್ತಾರೆ. ಸ್ನೇಹಿತರೆ, ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನೋ ಯಾವತ್ತೂ ನನ್ನ ಚಾನಲಲ್ಲಿ ಹೇಳಿಲ್ಲ. ನನ್ನ ಜೊತೆ ಕೈ ಜೋಡಿಸುವಂಥ ಬಹಳ ಮಂದಿ ನನ್ನ ಜೊತೆ ಇದ್ದಾರೆ, ಅವರ ಒಂದು ಸಹಾಯದಿಂದ ನಾನು ನನ್ನ ಕೈಲಾದಂಥದ್ದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ದಾನ ಧರ್ಮ ಒಬ್ಬಳೇ ನನ್ನ ಕೈಲಿ ಮಾಡಬಹುದು ಅಂತ ನಾನು ಮಾಡಿದ್ರೆ ನನಗೆ ಅಹಂಕಾರ ಬಂದ್ಬಿಡುತ್ತೆ, ನಾನೇ ಮಾಡಿದೆ, ನನ್ನಿಂದನೇ ಎಲ್ಲ ಅಂತ ಅಂದ್ಕೊಬಿಡ್ತೀನಿ. ನನ್ನ ಜೊತೆ ನೀವೆಲ್ಲರೂ ಸೇರಿದಾಗ ನಾವೆಲ್ಲರೂ ಕೂಡ ಕೂಡಿ ಮಾಡಿದ್ವಿ ಅಂತ ಅನಿಸುತ್ತೆ, ನಮಗೂ ಅದೊಂದು ಪುಣ್ಯ ಸಿಗುತ್ತೆ, ನಮ್ಮ ಪುಣ್ಯದ ಅಕೌಂಟ್ಗೆ ಅದು ಜಮಾ ಆಗುತ್ತೆ, ಈ ಜನ್ಮಕ್ಕೂ ಸೇರಿ ಮುಂದಿನ ಜನ್ಮಕ್ಕೂ ಕೂಡ ಅದು ನಮ್ಮ ಪುಣ್ಯದ ಅಕೌಂಟಲ್ಲಿ ಜಮಾ ಆಗಿರುತ್ತೆ, ಅದು ಹಾಗೆ ಕ್ಯಾರಿ ಕೂಡ ಆಗುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ಜೊತೆ ಎಷ್ಟೋ ಸತ್ಕಾರ್ಯಗಳಿಗೆ ಕೈ ಜೋಡಿಸಿದ್ದೀರಾ, ಎಷ್ಟೋ ಕಾರ್ಯಗಳಿಗೆ ಕೈ ಜೋಡಿಸಿದ್ದೀರಾ. ನೀವು ಮಾಡಿದ್ದು ನೀವೇ ಮರ್ತೋಗಿರ್ತೀರ, ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು. ರಾಯರೊಬ್ಬರು ನೋಡ್ಕೊಳ್ತಾರೆ, ಅಕ್ಕ ಖಂಡಿತ ಮಾಡೋಣ ಅಕ್ಕ, ನೀವು ಯಾವಾಗ ನೀವು ಏನು ಹೇಳಿದ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ದಾನ ಧರ್ಮ ಮಾಡಿದೆ ಅಂತ ಹೇಳಿ ಹೆಸರುಗಳನ್ನ ಹಾಕಿಸ್ಕೋಬೇಡಿ. ಏನು ಮಾಡ್ತಾ ಇದ್ದೀವಿ ನಾವು? ಏನೂ ಇಲ್ಲ, ಕೊಟ್ಟಿರೋರು ಅವರೇ, ತಗೊಳ್ಳೋರು ಅವರೇ, ಹೌದಲ್ವಾ? ಅದು ಯಾರಿಗೆ ತಲುಪಬೇಕು, ಯಾವ ಸಂದರ್ಭದಲ್ಲಿ ಅದನ್ನು ತಲುಪಿಸ್ಬೇಕು ಅನ್ನೋದನ್ನು ರಾಯರು ನಿರ್ಧಾರ ಮಾಡಿರ್ತಾರೆ. ಇಂಥವ್ರ ಮುಖೇನೇ ಅದನ್ನು ಮಾಡಿಸ್ಬೇಕು ಅಂತ ಕೂಡ ನಿರ್ಧಾರ ಮಾಡಿರ್ತಾರೆ. ಅದಕ್ಕೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಒಂದು ಹಣೆ ಪಟ್ಟಿನ ಹಾಕ್ಕೊಂಡು ನಾವು ನಮ್ಮ ಬೆನ್ನನ್ನು ತೊಟ್ಕೊಳ್ಳೋದನ್ನು ಬಿಡಬೇಕು. ಆವಾಗಲೇ ನಮ್ಮ ಬದುಕು ಸಾರ್ಥಕ ಅನಿಸುತ್ತೆ. ನಾವು ಮಾಡಿರುವಂಥ ಸತ್ಕಾರ್ಯ ಒಂದು ಒಂದು ಯಶಸ್ಸಿನ ಹಾದಿಗೆ ನಮ್ಮನ್ನು ಕೂಡ ಕರ್ಕೊಂಡೋಗುತ್ತೆ. ಸ್ನೇಹಿತರೆ, ಹೀಗೆ ಆ ನಿರ್ಗತಿಕ ಹೆಣ್ಮಗಳಿಗೆ ಒಂದು ನೆಲೆನ ಮಾಡಿಕೊಡ್ಬೇಕು. ಪುಟ್ಟದಾದ ಹೆಣ್ಮಕ್ಳಿದ್ದಾರೆ, ನಮ್ಮ ಕೈಲಾದದ್ದನ್ನು ಮಾಡಿ ಆಕೆಯ ನೀನು ಬದುಕಮ್ಮ, ಇನ್ಮೇಲೆ ಈ ರೀತಿ ಮಾಡ್ಕೊಂಡೋಗಮ್ಮ ಅಂತ ಹೇಳಿ ಒಂದು ಗ್ಲಾಸ್ ತೊಗೊಳ್ಳೋಕ್ಕೂ ಶಕ್ತಿ ಇಲ್ಲ, 1 ಕೆಜಿ ಅಕ್ಕಿ ಕೊಂಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲದವ್ರಿಗೆ ಒಂದಿಷ್ಟು ಸಹಾಯನ ನಾವೆಲ್ಲರೂ ಕೂಡ ಮಾಡೋಣ. ನೀವೇನಾದರೂ ಅಲ್ಪ ಸ್ವಲ್ಪ ಮಾಡಬೇಕು ಅನ್ನೋದಿದ್ರೆ ನನ್ನ ನಂಬರ್ನ ಕೊಡ್ತೀನಿ, ನೀವು ನನಗೆ ಕರೆ ಮಾಡಿ ಮಾತಾಡ್ಕೊಳ್ಳಿ. ಮಾತಾಡಾದಮೇಲೆ 100 ರೂಪಾಯಿ ಎಲ್ಲೋಗೆಲ್ಲಿ ಬರುತ್ತೆ, ಎಲ್ಲೋ ಒಂದು ಹೋಟೆಲ್ಗೆ ಹೋಗ್ತೀವಿ, ಒಂದು 5 ಜನ ಫ್ರೆಂಡ್ಸ್ ಹೋಗ್ತೀವಿ, ಅಲ್ಲಿ ಏನೋ ತಿಂತೀವಿ, 1-2 ಸಾವಿರ ರೂಪಾಯಿ ಬಿಲ್ ಮಾಡಿ ಬರ್ತೀವಿ. ಆ ನಾವು ಮಾಡುವಂತಹ ಒಂದು ಅಂಥ ಖರ್ಚಲ್ಲಿ ವರ್ಷಕ್ಕೆ 1-2 ಬಾರಿ 3 ಬಾರಿ ಒಂದೇ ನಮ್ಮ ಕೈಲಾದಂಥನ ಸಹಾಯನ ಮಾಡೋದ್ರಿಂದ ನಾನು ಮಾಡಿದೆ ಅಂತ ಹೇಳಿ ಸ್ಕ್ರೀನ್ಶಾಟ್ ಹಾಕ್ಕೊಳ್ಳೋದು ಬೇಡ, ಹೆಸರು ಹಾಕ್ಕೊಳ್ಳೋದು ಬೇಡ. ರಾಯರೇ, ನನಗೆ ಈ ಶಕ್ತಿನ 2ರಷ್ಟು ಕೊಡಿ. ರಾಯರೇ, ನನ್ನ ಕೈಲಿ ಇದನ್ನು ಮಾಡ್ತಾ ಇದ್ದೀನಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆಯೇ ನೀವು ಕೊಟ್ಟಿರುವಂಥದ್ದನ್ನು ನಾನು ಒಂದು 7 ಮನೆ ಈ ಸೇವೆಗೆ ನಾನು ಮುಡುಪಾಗಿ ಇಡ್ತಾ ಇದ್ದೀನಿ. ನನಗೆ ಇಂಥ ಶಕ್ತಿನ 2 ಭಾಗದಷ್ಟು ನನಗೆ ಕೊಡಿ, ದುಪ್ಪಟ್ಟು ನನಗೆ ಶಕ್ತಿ ಕೊಡಿ ರಾಯರೇ ಅಂತ ಕೇಳಿಕೊಂಡ್ರೆ ಸಾಕು, ರಾಯರು ನಮ್ಮ ಜೊತೆ ಇರ್ತಾರೆ. ಸ್ನೇಹಿತರೆ, ಇದೇ ನನ್ನ ಮನದಾಳದ ಮಾತಾಗಿತ್ತು. ಆಕೆ ನನಗೆ ತುಂಬ ಬೇಜಾರಾಗಿದ್ದು ಸುಳ್ಳನ್ನ ಹೇಳಿರೋದಕ್ಕೆ. ನನ್ನ ಜೊತೆ ಆ ದಾಟಿಲ್ಲ, ಆಕೆ ಹೊರದೇಶದಲ್ಲಿದ್ದೀನಿ, ನನಗೆ ಈ ಥರ ಆಯಿತು, ಈ ಕ್ಷಣ ಆಯಿತು, 7 ಗುರುವಾರ ಮಾಡಿದೆ, ಒಂದೊಂದು ಗುರುವಾರದ ಕಥೆನೂ ಕೂಡ ಆಕೆ ನನ್ನ ಜೊತೆ ಹೇಳಿಕೊಂಡ್ರು. ಆದರೆ ನಿನ್ನೆ ಒಂದು ಚಾನಲಲ್ಲಿ ಹೇಳ್ಕೊಂಡಿರುವಂಥದ್ದು ಅಲ್ಲಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಹೆಸರೇ ಬಂದಿಲ್ಲ, ಹೆಸರು ಬರಲಿ ಅಂತ ಹೇಳ್ತಾ ಇಲ್ಲ, ಏನಕ್ಕೆ ಸುಳ್ಳು ಹೇಳಿದ್ದು ಈಕೆ ಅನ್ನೋದೊಂದೇ ನನಗೆ ಬೇಜಾರು ಅಂತ ಅನಿಸಿದ್ದು. ಇರಲಿ, ಅದಕ್ಕೆಲ್ಲ ರಾಯರು ಅವರ ಬದುಕಿನಲ್ಲಿ ಒಂದು ಪಾಠವಾಗಿ ಮತ್ತೆ ಅವರಿಗೆ ತಿಳಿಸುವಂಥದ್ದನ್ನು ಖಂಡಿತ ಮಾಡ್ತಾರೆ. ಅದನ್ನು ಅವರೇ ಆಗ ಒಂದು ಆತ್ಮಸಾಕ್ಷಿ ಅವರನ್ನು ಅವ್ರಿಗೂ ಕೂಡ ಒಂದು ಪ್ರಶ್ನೆನ ಹಾಕುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆಯಿತಾ, ತುಂಬ ಬಾರಿ ತುಂಬ ಜನ ಮತ್ತೆ ನನಗೆ ನಂಬರನ್ನು ಕೇಳ್ತಾ ಇದ್ದೀರಾ, ನಂಬರನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನನಗೆ 8ರಿಂದ 9:30 ಆ ಸಮಯದಲ್ಲಿ ಕಾಲ್ ಮಾಡಿ
ಖಂಡಿತ ನಿಮ್ಗಳ ಜೊತೆ ಮಾತಾಡ್ತೀನಿ ಆ ಸಂದರ್ಭದಲ್ಲಿ. ಅದಕ್ಕೂ ಮೀರಿ ಬೆಳಗ್ಗೆ ಮಾಡೋದು ಇಂಥದ್ದನ್ನು ದಯವಿಟ್ಟು ಮಾಡಬೇಡಿ. ನನಗೆ ಸಂಜೆ ಸಮಯ 8-9 ನಂಬದವ್ರನ್ನ ಎಂದೂ ಕೈ ಬಿಡಲ್ಲ ನಮ್ಮ ಕಲಿಯುಗದ ಕಾಮಧೇನುಗಳು, ಕರುಣಾಮಯಿಗಳು. ಸ್ನೇಹಿತರೆ, ಮೊನ್ನೆ ಒಬ್ಬರು ಒಂದಿಷ್ಟು ಮಹಿಮೆನ ನನ್ನ ಜೊತೆ ಹೇಳ್ಕೊಂಡಿದ್ದಾರೆ. ಅವರು ಹೇಳಿರೋದು, ಮುಂದಿನ ವಾರ ಸ್ವಸ್ಥವಾಗಿ ನಾನೇ ಹೇಳ್ತೀನಕ್ಕ, ತುಂಬ ವರ್ಷದ ಮೇಲೆ ಆಕೆ ಗರ್ಭವತಿ ಆಗಿದ್ದಾರೆ, ಗುರುರಾಯರ ಅನುಗ್ರಹದೊಂದಿಗೆ, ರಾಯರ ಒಂದು ಅನುಷ್ಠಾನದೊಂದಿಗೆ ಅಂತ ನನ್ನ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಖಂಡಿತ ಮುಂದಿನ ವಾರದಲ್ಲಿ ಅವ್ರು ಮಾತಾಡಿರುವಂಥ ಮಹಿಮೆನ ನಿಮ್ಮ ಮುಂದೆ ತಗೊಂಬರ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಅಕ್ಕ, ನಮ್ಮಿಂದ ಬೇಜಾರಾಯ್ತಾ, ನಮ್ಮಿಂದ ಬೇಜಾರಾಯ್ತಾ ಅಂತ ಹೇಳಿ ನಾನು ತುಂಬ ಕಮೆಂಟಲ್ಲೂ ಕೂಡ ಕೇಳಿದ್ರಿ, ಹಾಗೆ ಗ್ರೂಪಲ್ಲೂ ಕೂಡ ಕೇಳಿದ್ರಿ ನೀವೆಲ್ಲರೂ ಕೂಡ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಅಂದ್ರೇ ಅದಕ್ಕೊಂದು ಶಕ್ತಿ ಇದೆ, ನೀವುಗಳು ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರತಿ ಒಂದು ವಿಡಿಯೋನ ನೀವುಗಳು ಕಮೆಂಟ್ನ ಓದಿ, ಒಂದಿಷ್ಟು ಸಮಯ ಮಾಡ್ಕೊಳ್ಳಿ, ಅಲ್ಲಿ ಬರುವಂತಹ ಪ್ರತಿ ಒಂದು ಕಮೆಂಟ್ಗಳನ್ನ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ರಾಯರ ಶಕ್ತಿ ಏನು. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಅಂದರೆ ಮಠಗಳನ್ನ ಸುತ್ತಿ ನಾವು ದರ್ಶನ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಮನೆಯೇ ಮಂತ್ರಾಲಯ ಮಾಡ್ಕೊಳ್ತೀವಿ ನಾವು. ನಮ್ಮ ಮನಸ್ಸು, ನಮ್ಮ ಆತ್ಮ ಎಷ್ಟು ಶುದ್ಧವಾಗಿರುತ್ತೋ ರಾಯರು ನಮ್ಮ ಅಂತರಾಳದಲ್ಲೇ ಇರ್ತಾರೆ. ಸ್ನೇಹಿತರೆ, ಇದು ಸತ್ಯ. ನಮ್ಮ ಕೈಲಿ ಏನೋ ಒಂದು ಹೆಣ್ಮನೆ ಸಮಾಜಮುಖಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ಅದು ರಾಯರ ಕೈಲಿ ಮಾತ್ರನೇ ಸಾಧ್ಯ. ನಿಮ್ಮ ಕೈಲಿ ಊಟ ಇಲ್ಲದವ್ರವ್ರಿಗೆ ಒಂದು ಊಟ ಕೊಟ್ಟಾಗ ನಾವು ಅಲ್ಲಿ ರಾಯರ ಸೇವೆ ಮಾಡಿದ್ವಿ, ಮಂತ್ರಾಲಯಕ್ಕೆ ಹೋಗಿ ಬಂದಷ್ಟು ಫಲ ನಮಗಲ್ಲೇ ಸಿಕ್ಬಿಡುತ್ತೆ. ನಾನು ಪ್ರತಿ ಒಂದು ಅನುಷ್ಠಾನದಲ್ಲೂ ಹೇಳೋದು ಅದಕ್ಕೇ, ನಿರ್ಗತಿಕರಿಗೆ, ಹೊಟ್ಟೆ ತುಂಬದವ್ರಿಗೆ ನಾವು ಊಟ ಕೊಡೋದಲ್ಲ, ಒಂದೊತ್ತು ಊಟಕ್ಕೋಸ್ಕರ ಕಾಯ್ತಿರುವಂಥವ್ರಿಗೆ ನಮ್ಮ ಕೈಲಾದದ್ದನ್ನು ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ರಾಯರ ಪಾದಕ್ಕೆ ನೀವು ಮಾಡಿರೋ ಸೇವೆ ತಲುಪಿಡುತ್ತೆ. ಆಯಿತಾ ಸ್ನೇಹಿತರೆ, ಬರಲ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಮತ್ತೊಂದು ವಿಡಿಯೋಗಳೊಂದಿಗೆ, ಗುರುರಾಯರ ಅನುಷ್ಠಾನಗಳೊಂದಿಗೆ, ಮಹಿಮೆಗಳೊಂದಿಗೆ, ಪವಾಡಗಳೊಂದಿಗೆ, ಹಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.